ಸೊ ಯಾವುದು ಫ್ರೀ ಅಲ್ಲ ಪೆಟ್ರಾದಲ್ಲಿ. ಪೊಲೀಸ್ ಪರ್ಮಿಷನ್ ತಗೊಂಡು ಫ್ಲಾಗ್ ನ ಹಾಕ್ತಾ ಇದೀನಿ ನಮ್ಮ ಇಂಡಿಯಾದ್ದು. ವೆಲ್ಕಮ್ ಟು ಪೆಟ್ರಾ, ಫಾರ್ಗೆಟ್ ದುಬೈ. ನಮಸ್ಕಾರ ದೋಸ್ತ್ರೆ, ಇವತ್ತು ನಾವು ಪೆಟ್ರಾದಲ್ಲಿ ಇದ್ದೀವಿ. ಸೆವೆನ್ ವಂಡರ್ಸ್ ಆಫ್ ದ ವರ್ಲ್ಡ್, ಸೆಕೆಂಡ್ ವಂಡರ್ ಆಫ್ ದ ವರ್ಲ್ಡ್ ಅಲ್ಲಿ. ಸೊ ಪೆಟ್ರಾದಲ್ಲಿ ಇದ್ದೀವಿ, ನಮ್ಮ ಕರ್ನಾಟಕ ಫ್ಲಾಗ್ ಇಲ್ಲ ಹಾರಿಸ್ತಾ ಇದ್ದೀವಿ. ಡೆಸರ್ಟ್ ಅಲ್ಲಿ ಈ ತರ ಕಲ್ಗಳನ್ನ ಕಟ್ ಮಾಡಿ ಸಿಟಿನ ಬಿಲ್ಡ್ ಮಾಡೋದಂತ ಹೇಳಿದ್ರೆ ಜಾರ್ಡನ್ ಇನ್ ಕರೆನ್ಸಿ ನಿಮ್ಗೆ ತೋರಿಸಿದ್ದಿಲ್ಲ. ಇದು ಜಾರ್ಡನ್ ಇಂದು 20 ದಿನಾರ್. ಇವ್ರು ಏನಿದ್ದಾರೆ ಇಲ್ಲಿ ಆ ಕಿಂಗ್ ಫೋಟೋ ಹಾಕಿದ್ದಾರೆ. ಸೊ ಇದು ಕಿಂಗ್ಡಮ್ ಆಫ್ ಜಾರ್ಡನ್ ಅಲ್ಲ, ಹಂಗಾಗಿ ಕಿಂಗ್ನ ಜಾಸ್ತಿ ಇಲ್ಲಿ ಇದು ಮಾಡಿದ್ದಾರೆ. ಇಲ್ಲಿ ಪ್ರೈಮ್ ಮಿನಿಸ್ಟರ್, ಪ್ರೆಸಿಡೆಂಟ್ ಯಾರು ಇರೋಂಗಿಲ್ಲ. ಸೊ ಕಿಂಗ್ನ ಆಡಳಿತ ಇಲ್ಲಿ ನಡೆಯುತ್ತೆ. ಇದು 20 ಜಾರ್ಡನಿಯನ್ ದಿನಾರ್, ಅಂದರೆ ಇಂಡಿಯನ್ ರುಪಿಯಲ್ಲಿ 2,150 ರೂಪಾಯಿ ಆಗುತ್ತೆ. ಇದು 1 ರೂಪಾಯಿ. ಸೊ ಇವ್ರೂ ಯಾರೋ ಇದ್ದಾರೆ. ಸೊ ಇದು 1 ದಿನಾರು, ಅಂದರೆ ಇಂಡಿಯನ್ ರುಪಿಯಲ್ಲಿ 116 ರೂಪಾಯಿ ಪ್ರೆಸೆಂಟ್ ರೇಟು. ಸೊ ಎಲ್ಲ ಒಂದೊಂದು ಇದು. ಆ್ಯಂಡ್ ಇಲ್ಲಿ ಬಂದರೆ ಕಾಯಿನ್ಸ್ ಇದ್ದಾವೆ, ನೋಡ್ಬೋದು ನೀವು. ಸೊ ಕಾಯಿನ್ಸಲ್ಲಿ ಇದು 0.5 ದಿನಾರು, ಅಂದರೆ ಇಂಡಿಯಾದ 60 ರೂಪಾಯಿ. ಇದು 0.5 ಸೆಂಟ್, ಇದು 0.1 ಸೆಂಟ್, ಆ್ಯಂಡ್ ಇದು 0.5 ದಿನಾರು. ಸೊ ಇದು ಒಂದು ಕರೆನ್ಸಿ. ಫುಲ್ ಮ್ಯಾಪ್ ಇದೆ ಪೆಟ್ರಾದು. ಸೊ ಪೆಟ್ರಾಗೆ ಬರೋಕ್ಕೆ ಒಂದು ವೇ ಇಲ್ಲ, ಭಾಳಷ್ಟು ವೇ ಇದ್ದಾವೆ. ಇಲ್ಲೊಂದು ವೇ ಇದೆ, ಆ್ಯಂಡ್ ಇಲ್ಲಿಂದ ಒಂದು ವೇ ಇದೆ, ಮತ್ತು ಈ ಕಡೆ ಒಂದು ವೇ ಇದೆ, ಆ ಕಡೆ ಒಂದು ವೇ ಇದೆ. 3-4 ವೇ ಇದ್ದಾವೆ. ಸೊ ಇವಾಗ ಪ್ರೆಸೆಂಟ್ ನಾವು ಇಲ್ಲಿದ್ದೀವಿ ಎಂಟ್ರಿ ಗೇಟಲ್ಲಿ. ಇಲ್ಲಿಂದ ಹೋಗ್ಬೇಕು ಮುಂದೆ, ನೋಡೋಣ ಬನ್ನಿ. ನಮ್ಮ ಕಡೆ ಅಂತೂ ಟಿಕೆಟ್ ಇದೆ. ನೀವೇನಾದರೂ ಜಾರ್ಡನ್ ಪಾಸ್ ತಗೊಳ್ಳಿಲ್ಲ ಅಂದರೆ ಇಲ್ಲಿ ಬಂದು ಟಿಕೆಟ್ ತೊಗೋಬೋದು. ಈ ಥರ ಟಿಕೆಟ್ ಕೊಡ್ತಾರೆ ಸ್ಕ್ಯಾನ್ ಮಾಡ್ಸ್ಕೊಂಡಾದ್ಮೇಲೆ. ನೀವೇನಾದರೂ ಆನ್ಲೈನ್ ಟಿಕೆಟ್ ತೊಗೊಂಡಿದ್ರೆ ಅಂತೇಳಿದರೆ ಇಲ್ಲಿ ಬಂದು ಟಿಕೆಟ್ ಆಫೀಸಲ್ಲಿ ಸ್ಕ್ಯಾನ್ ಮಾಡಿಕೊಂಡು ಈ ಥರ ಫಿಸಿಕಲ್ ಟಿಕೆಟ್ ಕೊಡ್ತಾರೆ. ಫಿಸಿಕಲ್ ಟಿಕೆಟ್ ತೊಗೊಂಡು ಹೋಗಬೇಕು. ನೋ ಸದಕ್ ಸಾರಿ ನೋಡಿ, ಈ ಥರ ಸ್ಕ್ಯಾಮ್ ಮಾಡೋರು ಇರ್ತಾರೆ. ಅವಾಗ ಇನ್ಕ್ಲೂಡ್ ಇನ್ಕ್ಲೂಡ್ ಅಂತ ಹೇಳ್ತಾರೆ, ಆಮೇಲೆ ಅವರು ನಿಮ್ಗೆ ಚಾರ್ಜ್ ಮಾಡ್ತಾರೆ. ಸೊ ಯಾವುದು ಫ್ರೀ ಅಲ್ಲ ಪೆಟ್ರಾದಲ್ಲಿ. ಸೊ ನೋಡಿ, ಬರೋ ಮುಂದೆ ಸ್ಕ್ಯಾಮರ್ಸ್ಗಳಿಂದ ಸ್ವಲ್ಪ ಹುಷಾರಾಗಿರಿ. ಇನ್ ಕೇಸ್ ನೀವು ಜಾರ್ಡನ್ ಪಾಸ್ ತೊಗೊಂಡಿಲ್ಲ ಅಂತೇಳಿದರೆ, ಸೊ ಪೆಟ್ರಾದ ಎಂಟ್ರೆನ್ಸ್ ಫೀ ಇರೋದು 50 JD ಇದೆ ಒಂದಿನಕ್ಕೋಸ್ಕರ. ಒಂದಿನ ಬಂದು ನೀವು ವಿಸಿಟ್ ಮಾಡ್ಬೋದು. ಹಂಗೆ ನೋಡಿದರೆ ಪೆಟ್ರಾ ವಿಸಿಟ್ ಮಾಡೋಕ್ಕೆ 3 ಡೇಸ್ ಇಲ್ಲಾಂದರೆ 4 ಡೇಸ್ ಬೇಕಂತ ಹೇಳ್ತಾರೆ. ಸೊ ಒಂದಿನ ಪೆಟ್ರಾ ವಿಸಿಟ್ ಮಾಡೋಕ್ಕೆ ಚಾರ್ಜಸ್ ಇರೋದು 50 JD, 2 ಡೇಸಿಗೆ 55 JD, ಆ್ಯಂಡ್ 3 ಡೇಸ್ ವಿಸಿಟ್ ಮಾಡ್ಬೇಕು ಕಂಟಿನ್ಯೂಸ್ ಅಂತೇಳಿದರೆ 60 JD ಇದೆ. ಸೊ ಬರೇ ಪೆಟ್ರಾ ಎಂಟ್ರೆನ್ಸ್ ಫೀ ಅಷ್ಟಿದೆ. ಸೊ ಬರೋ ಮುಂದೆ ಜಾರ್ಡನ್ ಪಾಸ್ ತೊಗೊಂಡು ಬರೋದೇ ಬೆಟ್ರು, ಯಾಕಂದರೆ ಜಾರ್ಡನ್ ಪಾಸ್ ಭಾಳ ಸೇವ್ ಮಾಡುತ್ತೆ ನಿಮಗೆ. 40 ಮೋರ್ ಅಟ್ರಾಕ್ಷನ್ಸ್ಗಳಿಗೆ ಫ್ರೀ ಎಂಟ್ರಿ ಸಿಗೋಡುತ್ತೆ ನಿಮಗೆ. ಸೊ ನಮಸ್ಕಾರ ಎಲ್ಲರಿಗೂ, ಫ್ರಮ್ ಜಾರ್ಡನ್ ಪೆಟ್ರಾ. ಸಲಾಮ್ ಅಲೈಕಮ್ ಅಂತೇಳಿ ಯಾಕೆ ಕೇಳ್ತೀರಾ ಅಂತೇಳಿ ಭಾಳ ಜನ ಕೇಳ್ತಾ ಇದ್ರಿ. ಸೊ ಒಂದೊಂದು ಕಂಟ್ರಿಯಲ್ಲಿ ಯಾವ್ಯಾವ ಕಂಟ್ರಿ ಹೋಗ್ತಿದ್ದೀನಿ, ಆ ಪರ್ಟಿಕ್ಯುಲರ್ ಕಂಟ್ರಿಯಲ್ಲಿ ಯಾವ ಥರ ಇನ್ವಿಟೇಷನ್ ಮಾಡ್ತಾರೆ, ಸೊ ಅಲ್ಲಿ ಯಾವ ಥರ ಹಾಯ್ ಹೇಳ್ತಾರೆ, ಅದನ್ನು ನಾನು ನನ್ನ ಇಂಟರ್ವಲಲ್ಲಿ ಹಾಕ್ಕೊಳ್ತೀನಿ. ಅದಕ್ಕೆ ನೀವು ನೋಡಿರಬೇಕು, ನಾನು ಶ್ರೀಲಂಕಾಗೆ ಹೋದ್ಮೇಲೆ ನಂಡ್ರಿ ಅಂತ ಹೇಳಕ್ಕಿದ್ದೆ. ಅದು ನಂಡ್ರಿ ಅಲ್ಲ, ಆ್ಯಕ್ಚುಲಿ ವಣಕ್ಕಂ ಅಂತ ಹೇಳ್ತಾರೆ ಅಲ್ಲಿ. ಅದು ಆದಮೇಲೆ ಇವಾಗ ಪ್ರೆಸೆಂಟ್ ನಾವು ಪೆಟ್ರಾಗೆ ಬಂದಿದ್ದೀವಿ. ಸೊ ಫಸ್ಟ್ ಗ್ಲಿಮ್ಸ್ ಆಫ್ ಪೆಟ್ರಾ ನೀವು ನೋಡ್ಬೋದು. ಫುಲ್ ಟೂರಿಸ್ಟ್ ತುಂಬ್ಕೊಂಡಿದ್ದಾರೆ ಇವತ್ತಂತೂ. ಪೆಟ್ರಾ ಅಂದರೆ ಒಂದು ಗ್ರೀಕ್ ವರ್ಡ್, ಅದು ಪೆಟ್ರೋಸ್ ಅಂತೇಳಿ. 2,400 ವರ್ಷಗಳ ಹಿಂದೆ ಪ್ಲಮ್ಮಿಂಗ್ ಎಕ್ಸಿಸ್ಟ್ ಮಾಡ್ತಿತ್ತು ಅಂತೇಳಿ ನಾವು ಹೇಳ್ಬೋದು. ಸೊ ಅವಾಗೆ ಈ ಥರ ನೀರು ಕಲೆಕ್ಟ್ ಮಾಡೋ ಟೆಕ್ನಿಕ್ಗಳು ಎದ್ದು, ಆ್ಯಂಡ್ ಈ ಥರ ನೀರನ್ನ ಕಲೆಕ್ಟ್ ಮಾಡೋ ಪ್ಲಮ್ಮಿಂಗ್ ಮತ್ತು ಈ ಥರ ಟೆಕ್ನಾಲಜಿ ನೋಡಿಕೊಂಡು ಹೇಳ್ಬೋದು ನಾವು. ಈ ಪೆಟ್ರಾ ಸಿಟಿನ ಕಟ್ಟಿರೋದು ಯಾರಪ್ಪ ಅಂತೇಳಿದ್ರೆ ನೆಬೇತಿಯನ್ಸು. ನೆಬೇತಿಯನ್ಸ್ ಅಂತೇಳಿದ್ರೆ ಒಂದು ಓಲ್ಡ್ ಅರಬ್ ಅಂತ ಹೇಳ್ಬೋದು. ಅವರು ಅರಬ್ರೆ, ಆದರೆ ಅವಾಗ ಅರಬ್ ಅಂತೇಳಿ ಇದ್ದಿಲ್ಲ, ನೆಬೇತಿಯನ್ಸ್ ಅಂತ ಹೇಳ್ತಿದ್ರು ಅವಾಗ ಅವ್ರಿಗೆ. ಅವಾಗಿನ ಕಾಲದಲ್ಲಿ ಈ ಡೆಸರ್ಟ್ ನಡುವೆ
ಕಲ್ಲುಗಳನ್ನ ಕಟ್ ಮಾಡಿ ಈ ತರ ಸಿಟಿನ ಕಟ್ಟಬೇಕಂತ ಹೇಳಿದ್ರೆ ಬಹಳ ಕಷ್ಟ ಗುರು. ಅದು ಡೆಸರ್ಟ್ ಅಲ್ಲಿ ಯಾವ ತರ ಸಿಟಿ ಕಟ್ಟಿದ್ದಾರೆ ಅವಾಗಿನ ಕಾಲದಲ್ಲಿ. ಸೊ 2400 ವರ್ಷಗಳ ಹಿಂದೆ ಕಟ್ಟಿರೋದಿದು. ಸೊ ಇಲ್ಲಿ ಮುಂದೆ ನೋಡಬಹುದು, ಇಲ್ಲಿಂದ ನೀರು ಬರ್ತಾ ಇತ್ತೇನೋ. ಸೊ ನೀರನ್ನ ಸಂಗ್ರಹಣೆ ಮಾಡುವಂತಹ ಪ್ಲೇಸ್ ಇದು. ಅಂಡ್ ಎಲ್ಲ ಕಡೆ ಈ ತರ ನೋಡಬಹುದು ನೀವು. ಸೊ ಯಾವಾಗಾದ್ರೂ ಮಳೆ ಬಂದ್ರೆ ಮಳೆ ನೀರೆಲ್ಲ ಅಲ್ಲಿ ಮೇಲಿಂದ ಬಿದ್ದು ಇಲ್ಲಿ ಕೆಳಗಡೆ ಬಂದು ಸ್ಟೋರ್ ಆಗಿ ಇಲ್ಲಿಂದ ಹರ್ಕೊಂಡು ಹೋಗಿ ಮುಂದೆ ಒಂದ್ ಕಡೆ ಸ್ಟೋರ್ ಆಗ್ತಿರ್ಬೋದು. ಯಾವ ತರ ಕಟ್ಟಿದ್ದಾರೆ ಗುರು? ಒಂದೊಂದು ಕಲ್ಗಳನ್ನ ನೀವು ನೋಡಬಹುದು ಇಲ್ಲಿ ಯಾವ ತರ ಇದೆ ಸೈಜ್ಗಳು ಒಂದೊಂದು ಕಲ್ಲು. ಸೊ ಈ ತರ ಕಲ್ಗಳನ್ನ ಸೈಡಲ್ಲಿ ಜೋಡಿಸ್ಕೊಂತಾ ಈ ತರ ನೀರು ಹೋಗಿ ಒಂದು ದಾರಿ ಮಾಡ್ಕೊಂಡಿದ್ದಾರೆ. ನೋಡ್ಬೋದು ನೀವು ಈ ತರ ಮುಂದೆ ಸ್ವಲ್ಪ ಸ್ವಲ್ಪ ಇಲ್ಲಿ ಕೆಟ್ಟೋಗಿದೆ, ಯಾಕಂದ್ರೆ ಸೊ ಒಂದ್ಸಲ ಅರ್ಥಕ್ವೇಕ್ ಆಗಿತ್ತಂತೆ ಇಲ್ಲಿ. ಸೊ ಅವಾಗ ಬಹಳಷ್ಟು ಇಲ್ಲಿ ಮಾನ್ಯುಮೆಂಟ್ಸು ಬಹಳಷ್ಟು ಪ್ಲೇಸಸ್ಗಳೆಲ್ಲ ಡೆಸ್ಟ್ರಾಯ್ ಆಗಿದ್ದಾವೆ. ಸೊ ಇದರಲ್ಲಿ ಇದು ಒಂದು. ಸೊ ಈ ತರ ಡೆಸ್ಟ್ರಾಯ್ ಆಗಿದೆ. ಸೊ ಬಹಳಷ್ಟು ಟೂರಿಸ್ಟ್ ಬಂದಿದ್ದಾರೆ ಇವತ್ತಂದ್ರು. ಸೊ ಜನಗಳೇ ಜನಗಳ ಕಾಣ್ತಿದ್ದಾರೆ, ಫುಲ್ ದೂರ ದೂರ ನೋಡಿದ್ರು ಎಲ್ಲಿ ನೋಡಿದ್ರು. ನೋಡ್ಬೋದು ಇಲ್ಲಿ ಫುಲ್ ಕಲ್ಲುಗಳನ್ನೇ ಕಟ್ ಮಾಡಿ ಕಲ್ಲಿಂದನೇ ಫುಲ್ ಕಲ್ಲೊಳಗೆ ಮಾಡಿದ್ದಾರೆ ಈ ತರ ವೇ. ಸೊ ಅಲ್ಲಿ ಮುಂದೆ ಜೋಡಿಸಿದ್ರು ಆ್ಯಂಡ್ ಇಲ್ಲಿ ಕಲ್ಲು ಒಳಗೆ ಮಾಡಿದ್ದಾರೆ. ಸೊ ಏನಾದರೂ ಮಳೆ ಮೇಲಿಂದ ನೀರು ಬಂದರೆ ಸೊ ಇಲ್ಲಿಂದ ನೀರು ಕೆಳಗಡೆ ಒಂದು ಸ್ಟೋರೇಜ್ ಆಗಿ ಇಲ್ಲಿಂದ ಹೋಗ್ತಾ ಇತ್ತು. ಇಲ್ಲಿ ನನ್ನಿಂದ ನೀವು ನೋಡ್ಬೋದು ಈ ತರ ಒಂದು ಗೋಡೆ ಕಟ್ಟಿದ್ದಾರೆ. ಯಾಕೆ ಕಟ್ಟಿದ್ದಾರೆ ಅಂತ ಹೇಳಿದ್ರೆ ಹಿಂದೆ ಅದರಿಂದ ನೀರು ಸ್ಟೋರೇಜ್ ಮಾಡ್ತಾ ಇದ್ರು, ನೀರು ಕಲೆಕ್ಟ್ ಮಾಡ್ತಾ ಇದ್ರು. ಸೊ ಯಾವಾಗ ಬೇಕೋ ಅವಾಗ ಅವಶ್ಯಕತೆ ಇದ್ದಾಗ ಅಷ್ಟೇ ನೀರು ಯೂಸ್ ಮಾಡ್ಕೊಳಕ್ಕೆ ಒಂಥರ ಡ್ಯಾಮ್ ಥರ ಕಟ್ಟಿದ್ದಾರೆ. ನೋಡ್ಬೋದು ನೀವು. ಸೊ ಅವಾಗಿನ ಕಾಲದಲ್ಲಿ ಈ ತರ ಟೆಕ್ನಾಲಜಿ ಎಲ್ಲ ಯೂಸ್ ಮಾಡ್ಕೊತಿದ್ರು ಅಂತೇಳಿ ಇವೆಲ್ಲ ನೋಡಿ ನಾವು ಹೇಳ್ಬೋದು. ಆ್ಯಂಡ್ ಭಾಳ ಅಡ್ವಾನ್ಸ್ ಆಗಿದ್ರು ಅವಾಗಿನ ಕಾಲದಲ್ಲಿ ಇವರು. ಬ್ಯಾಕ್ ಈ ತರ ಟೆಕ್ನಾಲಜಿ, ಈ ತರ ನೀರ್ನ ಸಂಗ್ರಹಣೆ ಮಾಡೋಕೆ ಟೆಕ್ನಾಲಜಿಗಳನ್ನ ಯೂಸ್ ಮಾಡ್ತಾ ಇದ್ರು ಅಂತೇಳಿ ಯೋಚನೆ ಮಾಡೋದೇ ಬಹಳ ಕಷ್ಟ. ಆದ್ರೂ ಈ ತರ ಮಾಡಿದ್ದಾರೆ ನೆಬೆಥಿಯನ್ಸ್. ನೆಬೆಥಿಯನ್ಸ್ ಯಾರಪ್ಪ ಅಂತ ಹೇಳಿದ್ರೆ ಓಲ್ಡ್ ಬಿಸ್ನೆಸ್ ಮ್ಯಾನ್ಸ್. ಅವ್ರಿಗೆಲ್ಲ ಯುರೋಪಿಂದ ಏಷ್ಯಾ ತನಕ, ಏಷ್ಯಾದಿಂದ ಯುರೋಪ್ ತನಕ ಅವ್ರು ಬಿಸ್ನೆಸ್ ಮಾಡ್ತಾ ಇದ್ರು ಅವಾಗಿನ ಕಾಲದಲ್ಲಿ. ಸೊ ಓಲ್ಡ್ ಟ್ರೇಡರ್ಸ್ ಅಂತ ಹೇಳ್ಬೋದು. ಇದು ಒಂದು ಟ್ರೇಡ್ ರೂಟ್ಸ್ ಅಲ್ಲಿ ಇದು ಒಂದು ಮೇನ್ ರೋಲ್ ಆಕ್ಟ್ ಮಾಡ್ತಾ ಇದ್ದು ಇಲ್ಲಿ ಪೆಟ್ರಾದಲ್ಲಿ. ಸೊ ಅವಾಗಿನ ಕಾಲದಲ್ಲಿ ನೆಬೆಥಿಯನ್ಸ್ ಇಲ್ಲಿಂದ ಟ್ರೇಡ್ ಮಾಡ್ತಾ ಇದ್ರು. ಈ ಸಿಟಿ ಬಿಲ್ಡ್ ಮಾಡೋಕೆ ಎಷ್ಟು ದಿನ ತಗೊಂಡಿರ್ಬೋದು, ಎಷ್ಟು ವರ್ಷ ತಗೊಂಡಿರ್ಬೋದು ಇವರು. ಸೊ ಇಮ್ಯಾಜಿನ್ ಮಾಡೋಕೆ ಆಗಲ್ಲ. ಸೊ ಕಲ್ಲುಗಳನ್ನ ಕಟ್ ಮಾಡೋದಂದ್ರೆ ಅಷ್ಟು ಈಸಿ ಅಲ್ಲ. ಸೊ ಇಂಥ ಡೆಸರ್ಟ್ ಅಲ್ಲಿ ಈ ತರ ಕಲ್ಲುಗಳನ್ನ ಕಟ್ ಮಾಡಿ ಸಿಟಿನ ಬಿಲ್ಡ್ ಮಾಡೋದಂತ ಹೇಳಿದ್ರೆ ಡೆಸರ್ಟ್ ಅಲ್ಲಿ ನೀರು ಸಿಗಲ್ಲ ಮೊದಲನೇ ಮಾತು. ಸೊ ಅವಾಗಿನ ಕಾಲದಲ್ಲಿ ಇಲ್ಲಿ ಪಾಪ್ಯುಲೇಷನ್ ಒಂದು 30,000 ಇತ್ತಂತೆ. 30,000 ಇದ್ರು 30,000 ಪೀಪಲ್ಗೆ 8 liters ಆಫ್ ವಾಟರ್ ಎವ್ರಿ ಡೇ ಸಿಕ್ತಿತ್ತಂತೆ ಅವಾಗಿನ ಕಾಲದಲ್ಲಿ ಈ ಡೆಸರ್ಟೆಡ್ ಏರಿಯಾದಲ್ಲಿ. ಪೆಟ್ರಾ ನೀವು ನೋಡ್ಬೇಕಂತ ಹೇಳಿದ್ರೆ ಆಕ್ಚುಲಿ ನಿಮ್ಗೆ 2 ದಿನ ಇಲ್ಲಾಂದ್ರೆ 3 ದಿನ ಬೇಕೇ ಬೇಕು. ಒಂದ್ ದಿನದಲ್ಲಿ ಎಲ್ಲ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ, ಅಷ್ಟು ದೊಡ್ಡ ಸಿಟಿ ಇದೆ ಇದು. ಪೆಟ್ರಾ ಇನ್ನೊಂದು ಹೆಸರು ಲಾಸ್ಟ್ ಸಿಟಿನೂ ಅಂತ ಹೇಳ್ತಾರೆ, ಆ್ಯಂಡ್ ಏನ್ಸಿಯನ್ ಸಿಟಿನೂ ಅಂತ ಹೇಳ್ತಾರೆ. ಊರು ಸ್ಟಾರ್ಟ್ ಮುಂದೆ ಒಂದು ಗುಡಿ ಥರ ದೇವ್ರ ಥರ ಇಟ್ಟಿರ್ತಾರಲ್ಲ. ಸೊ ಇದೇ ರೀತಿ ಈ ಪೆಟ್ರಾ ಸಿಟಿ ಎಂಟ್ರೆನ್ಸಲ್ಲಿ ಇದು ಒಂಥರ ಟೆಂಪಲ್. ಇಲ್ಲಿ ಮುಂದೆ ನೀವು ನೋಡ್ಬೋದು ಅಲ್ಲೂ ಒಂದು ಮನೆ ಇದೆ, ಒಬ್ಬ ಇಲ್ಲಿ ಗಾರ್ಡ್ನು ಇರ್ತಿದ್ದ. ಸೊ ಸ್ಟಾರ್ಟಿಂಗ್ ಎಂಟ್ರಿ ಪಾಯಿಂಟ್ ಅಂತ ಹೇಳ್ಬೋದು ಇದು. ಡ್ಯಾಮ್ ಥರ ಕಟ್ಟಿದ್ದಾರೆ, ಆ ಕಡೆ ನೀರು ಸಂಗ್ರಹಣೆ ಮಾಡ್ತಿದ್ರು ಆ್ಯಂಡ್ ಈ ಕಡೆ ಬೇಕಂದರೆ ನೀರನ್ನ ತೊಗೊಳ್ತಾ ಇದ್ರು ಎಷ್ಟು ಬೇಕಷ್ಟು. ಸೊ ಇಲ್ಲಿಂದ ನೀರನ್ನ ಇಲ್ಲಿ ಬಿಟ್ಟು ಜನಗಳು ಇಲ್ಲಿಂದ ಬಂದು ನೀರು ಕುಡಿಬೋದಿತ್ತು ಅವಾಗಿನ ಕಾಲದಲ್ಲಿ. ಇಲ್ಲಿನೂ ರಾಜ್ಯ ಮತ್ತು ರಾಜ್ಯಭಾರ ನಡೀತಿದ್ದು, ಇಲ್ಲಿ ಕಿಂಗ್ ಆಡಳಿತನೂ ಇರ್ತಿದ್ದು. ಸೊ ಪೆಟ್ರಾನು ಬಹಳಷ್ಟು ಸಲ ದಾಳಿಗೆ ಒಳಗಾಗಿದೆ. ದಾಳಿ ಮಾಡಿದ್ರು ಬೇರೆಯವರು ಇಲ್ಲಿ ದಾಳಿ ಮಾಡೋಕೆ ಅಷ್ಟು ಈಸಿ ಆಗಿದ್ದಿಲ್ಲ, ಯಾಕಂದರೆ ಫುಲ್ ಡೆಸರ್ಟ್ ನಡುಕಿದೆ ಆ್ಯಂಡ್ ಆ ಕಡೆ ಈ ಕಡೆ ಫುಲ್ ಗುಡ್ಡಗಳ ನಡುವೆ ಇದ್ದು ಈ ಥರ ಒಂದು ಸಿಟಿನ ಮಾಡಿದ್ದಾರೆ. ಸೊ ಇದೆಲ್ಲ ಥಿಂಕ್ ಮಾಡಿಕೊಂಡೇ ಇವರು ಇಲ್ಲಿ ಸಿಟಿನ ಬಿಲ್ಡ್ ಮಾಡಿದ್ರು ಅವಾಗಿನ ಕಾಲದಲ್ಲಿ. ಯಾರಾದರೂ ಅಷ್ಟು ಅಟ್ಯಾಕ್ ಮಾಡಿದ್ರು ಕೂಡ ಅಷ್ಟು ಈಸಿಯಾಗಿ ಇವ್ರನ್ನ ಸೋಲ್ಸೋಕ್ಕಾಗ್ತಾ ಇದ್ದಿಲ್ಲ. ಕೋಟೆಗಳನ್ನೆಲ್ಲ ಕಟ್ತಿದ್ರಲ್ಲ ಆ ಥರ ಇದು ಕೋಟೆ ಥರ ಆ್ಯಕ್ಟ್ ಮಾಡ್ತಾ ಇತ್ತು. ಸೊ ಯಾರಾದರೂ ಬೇರೆ ಕಿಂಗ್ಡಮ್ ಅವರು ಅಟ್ಯಾಕ್ ಮಾಡಿದ್ರು ಕೂಡ ಅಷ್ಟು ಈಸಿ ಇರ್ತಿದ್ದಿಲ್ಲ ಇವ್ರಿಗೆ, ಯಾಕಂದರೆ ಅವ್ರಿಗೆ ಇಲ್ಲಿ ಡೆಸರ್ಟಲ್ಲಿ ನೀರು ಸಿಗ್ತಾ ಇರ್ತಿದ್ದಿಲ್ಲ ಅವಾಗಿನ ಕಾಲದಲ್ಲಿ. ಸೊ ಏನೋ ಇಲ್ಲಿ ನೆಬೆಥಿಯನ್ಸ್ ಕಡೆ ಅವ್ರ ಕಡೆ ನೀರಿತ್ತು, ಅವ್ರು ಯಾವುದೋ ಒಂದು ವೇಗ ಕಂಡುಕೊಂಡಿದ್ರು ನೀರನ್ನ ಸಂಗ್ರಹಣೆ ಮಾಡೋಕ್ಕೆ. ಆ್ಯಂಡ್ ಇಂಡಿಯಾ ನಾನು ಪೆಟ್ರಾ ನಿಮ್ಗೆ ಹೇಳಿರ್ಬೇಕು ಪ್ಯಾರಡೈಸ್ ಅಂತೇಳಿ. ಸೊ ಜನಗಳು ಬೇರೆ ಬೇರೆ ರಾಜ್ಯಗಳಿಂದ ಇಲ್ಲಿ ಬರ್ತಾ ಇದ್ರು, ವಿಸಿಟ್ ಮಾಡ್ತಾ ಇದ್ರು ಪೆಟ್ರಾಗೆ. ಸೊ ಬೇರೆ ಬೇರೆ ಕಿಂಗ್ಡಮ್ ಅಂತೇಳಿದ್ರೆ ರೋಮನ್ನು, ಈಜಿಪ್ಷಿಯನ್ಸು ಆ್ಯಂಡ್ ಸೀರಿಯನ್ನು ಎಲ್ಲರೂ ಬರ್ತಾ ಇದ್ರು. ಸೊ ಇಲ್ಲೊಂದು ಮೂರ್ತಿ ಇದೆ ನೋಡ್ಬೋದು ನೀವು,
ಒಂದು ರೋಮನ್ ರಾಜಾದ ಫ್ರೇಮ್ ಅಂತೆ. ಅವಾಗ ದುಡ್ಡು ಕೊಟ್ಟು ಡೊನೇಷನ್ ಕೊಟ್ಟು ಅವನ ನೆನಪಿಗೋಸ್ಕರ ಇಲ್ಲಿ ಒಂದು ಆರ್ಟ್ ಮಾಡಿ ಇಲ್ಲಿ ಅವನ ನೆನಪಿಗೋಸ್ಕರ ಇಲ್ಲಿ ಬರೆದಿದ್ದಾರೆ. ಸೊ ಒಂಥರ ಇದು ಹಾಟ್ಸ್ಪಾಟ್ ಆಗಿದ್ದು ಅವಾಗಿನ ಕಾಲದಲ್ಲಿ ಪೆಟ್ರಾ. ಸೊ ಇದು ಒನ್ ಆಫ್ ದಿ ಬೆಸ್ಟ್ ಲೊಕೇಶನ್ ಅವರು ಸಿಟಿನ ಬಿಲ್ಡ್ ಮಾಡಿರೋದು. ಯಾಕಂದರೆ ಇಲ್ಲಿ ನನಗೆ ಸ್ವಲ್ಪನೂ ಸ್ವಲ್ಪ ಬಿಸಿಲು ಆ್ಯಂಡ್ ಹ್ಯುಮಿಡಿಟಿ ಫೀಲ್ ಆಗ್ತಾ ಇಲ್ಲ. ಫುಲ್ ಕ್ಲೈಮೇಟ್ ಫುಲ್ ಕೂಲ್ ಆಗಿದೆ ಇಲ್ಲಿ ನಿಜವಾಗ್ಲೂ. ಸೊ ಮುಂದೆ ನಮಗೆ ಇವಾಗ ಟ್ರೆಜರಿ ಕಡೆ ಹೋಗ್ತಾ ಇದ್ದೀವಿ. ಇನ್ನೂ ಭಾಳ ಹೋಗ್ಬೇಕು ನಾವು, ಭಾಳಷ್ಟು ಪ್ಲೇಸ್ ಇದ್ದಾವೆ ತೋರ್ಸೋಕ್ಕೆ, ಬೆಸ್ಟ್ ಬೆಸ್ಟ್ ವ್ಯೂಸ್ ಇದ್ದಾವೆ ಮುಂದೆ. ಸೊ ನಿಮಗೆ ತೋರಿಸ್ತೀನಿ. ವೆಲ್ಕಮ್ ಟು ಪೆಟ್ರಾ, ಫಾರ್ಗೆಟ್ ದುಬೈ. ನಮಸ್ಕಾರ ದೋಸ್ತ್ರೆ, ಇವತ್ತು ನಾವು ಪೆಟ್ರಾದಲ್ಲಿ ಇದ್ದೀವಿ. ಸೆವೆನ್ ವಂಡರ್ಸ್ ಆಫ್ ದ ವರ್ಲ್ಡ್, ಸೆಕೆಂಡ್ ವಂಡರ್ ಆಫ್ ದ ವರ್ಲ್ಡ್ ಅಲ್ಲಿ. ಸೊ ಪೆಟ್ರಾದಲ್ಲಿ ಇದ್ದೀವಿ, ನಮ್ಮ ಕರ್ನಾಟಕ ಫ್ಲಾಗ್ ಇಲ್ಲ ಹಾರಿಸ್ತಾ ಇದ್ದೀವಿ. ಸೊ ದಿಸ್ ಈಸ್ ಯುವರ್ ಅವರ್ ಕರ್ನಾಟಕ ಫ್ಲಾಗ್. ಸೊ ಎಲ್ಲ ದೇಶದಲ್ಲಿ ನಮ್ಮ ಕರ್ನಾಟಕ ಫ್ಲಾಗ್ ನಾನು ಹಾರಿಸ್ತೇನೆ. ಅಂಡ್ ಇದು ಫಸ್ಟ್ ಇರುತ್ತೆ. ಜೈ ಹಿಂದ್, ಜೈ ಕರ್ನಾಟಕ. ಜೋರ್ಡನ್ ಅಲ್ಲಿ ಬಂದು ಜೋರ್ಡನ್ ಪೊಲೀಸ್ ಪರ್ಮಿಷನ್ ತಗೊಂಡು ಫ್ಲಾಗ್ ನ ಹಾರಿಸ್ತಾ ಇದ್ದೀನಿ ನಮ್ಮ ಇಂಡಿಯಾದು. ಜೈ ಹಿಂದ್, ಜೈ ಭಾರತ್. ಏನ್ಸಿಯಂಟ್ ಸಿಟಿ ಆಫ್ ಪೆಟ್ರಾದಲ್ಲಿ ಇದು ಒಂಥರ ಟ್ರೆಜರಿ ಅಂತ ಹೇಳ್ಬೋದು, ಒನ್ ಆಫ್ ದಿ ಬಿಗ್ಗೆಸ್ಟ್ ಟ್ರೆಜರಿ ಇದು ಅವಾಗಿನ ಕಾಲದಲ್ಲಿ. ಸೊ ಇದೇ ದೊಡ್ಡದು ಅಂತ ಹೇಳ್ತಾರೆ, ಇದಕ್ಕಿಂತ ದೊಡ್ಡದು ಬೇರೆ ಮಾಡಿಲ್ಲ. ನೋಡ್ಬೋದು ನೀವು, ಫುಲ್ಲು ಗುಡ್ಡ, ಗುರು ಕಲ್ಲಿಂದು ಗುಡ್ಡ. ಸೊ ಕಲ್ಲಿನ ಗುಡ್ಡದಲ್ಲಿ ಕಟ್ ಮಾಡಿ 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 ಈ ಥರ ಪಿಲ್ಲರ್ಸ್ ಎಲ್ಲ ಮಾಡಿದ್ದಾರೆ. ಆ್ಯಂಡ್ ಅಲ್ಲಿ ಮೇಲೇನೂ ಪಿಲ್ಲರ್ಸ್ ಮಾಡಿದ್ದಾರೆ. ಆ್ಯಂಡ್ ಡಿಸೈನ್ಸ್ ಮಾಡಿದ್ದಾರೆ, ಯಾವ ಥರ ಡಿಸೈನ್ಸ್ ಮಾಡಿದ್ದಾರೆ ನೀವು ನೋಡ್ಬೋದು. ಕಲ್ಲಲ್ಲೇ ಮಾಡಿರೋದು ಇದು, ಫುಲ್ ಕಲ್ಲನ್ನ ಕಟ್ ಮಾಡಿ ಕಟ್ ಮಾಡಿ ಇದನ್ನು ಕಟ್ಟಿದ್ದಾರೆ. ಸೊ ಎಷ್ಟು ಬ್ಯೂಟಿಫುಲ್ ಆಗಿದೆಯಲ್ಲ. ಕಲ್ಲಲ್ಲಿ ಕಟ್ಟಬೇಕಂದ್ರೆ ಎಷ್ಟು ಟೈಮ್ ಹಿಡಿದೆ ಮತ್ತು ಎಷ್ಟು ಟೆಕ್ನಾಲಜಿ ಬೇಕಾಗುತ್ತೆ. 2400 ವರ್ಷಗಳ ಹಿಂದೆ ಈ ಥರ ಟ್ರೆಜರಿನ ಬಿಲ್ಡ್ ಮಾಡಿದ್ದಾರೆ. ಮೇಲೆಯಿಂದ ಸ್ವಲ್ಪ ಚೆನ್ನಾಗಿ ಕಾಣುತ್ತಂತೆ ವ್ಯೂವು. ಸೊ ಇಲ್ಲಿ ಫುಲ್ಲು ಟೂರಿಸ್ಟ್ ಇದ್ದಾರೆ. ಐ ನೋ ಐ ಕ್ಯಾನ್ ಗೋ, ಬಟ್ ಯು ಆರ್ ನಾಟ್ ಅಲೋವಿಂಗ್ ಮೀ ಟು ಗೋ. ನೋ, ಬಿಕಾಸ್ ಅಸ್ಕ್ ಪ್ಲೀಸ್, ಪೇ ಓನ್ಲಿ 1 JD ಫಾರ್ ದ ಶಾಪ್. ಸೊ ಇವ್ರಿಗೆ ದುಡ್ಡು ಪೇ ಮಾಡಿ ಮೇಲೆ ಹೋಗ್ಬೇಕಂತ ಹೇಳ್ತಾರೆ, ಆದರೆ ಅವರು ಮೇಲೆ ಹೋಗೋಕೆ ಬಿಡೋಂಗಿಲ್ಲ. ಯಾಕಂದರೆ ಇಲ್ಲಿ ಯೂನಿಟಿ ಇದೆ ಅವ್ರದ್ದು. ಸೊ ಮೇಲೆ ಹೋಗಬೇಕಂದ್ರೆ ಅವ್ರನ್ನ ಕರ್ಕೊಂಡು ಹೋಗ್ಬೇಕಾ ಅಂತ ಹೇಳ್ತಾರೆ. ಅವನಿಗೆ 1 JD ಒಪ್ಪಿಸಿ ಇವಾಗ ನಾನೇ ಓನ್ ಹೋಗ್ತಾ ಇದ್ದೀನಿ ಮೇಲೆ. ಮೇಲೆ ಹೋಗ್ಬೇಕು ಹಿಂಗೆ. ನಿಮ್ಗೇನಾದರೂ ಯಾಕೆ ಹೋಗೋದು, ಹೆಂಗೆ ಹೋಗೋದು ಅಂತೇಳಿ ಗೊತ್ತಾಗಲಿಲ್ಲ ಅಂತೇಳಿದರೆ ಗೈಡ್ ಜೊತೆ ಬನ್ನಿ. ಸೊ ನಿಮಗೋಸ್ಕರ ಒಳ್ಳೆ ವ್ಯೂ ತೋರಿಸ್ಬೇಕಂತೋಸ್ಕರ ಇಲ್ಲಿ ಮೇಲೆ ಬಂದಿದ್ದೀನಿ. ಸೊ ಇದು ಮೇಲಿಂದ ಕಾಣೋ ವ್ಯೂವು. ಸೊ ಆಗಿನ ಕಾಲದಲ್ಲಿ ಈ ಥರ ಇಂಜಿನಿಯರಿಂಗು, ಈ ಥರ ಕಾರ್ವಿಂಗ್ ಟೆಕ್ನಾಲಜೀಸು 200 feet ಇದೆ ಕೆಳಗಿಂದ ಮೇಲೆ. 200 feet ಯಾವ ಥರ ಕೆತ್ತನೆ ಮಾಡಿರಬೇಕು ಅವರು ಆವಾಗಿನ ಕಾಲದಲ್ಲಿ, ಸೊ ಇಮ್ಯಾಜಿನ್ ಮಾಡೋಕ್ಕೆ ಆಗಲ್ಲ. ಸೊ ಇದು ಒಂದು ಮಾನ್ಯುಮೆಂಟ್ ಆದರೆ, ಸೊ ಈ ಥರ ಮಾನ್ಯುಮೆಂಟು ಇನ್ನೂ 750 ಇದ್ದಾವಂತೆ ಈ ಥರನೇ ಸೇಮು. ಆದರೆ ಆ 750 ಮಾನ್ಯುಮೆಂಟಲ್ಲಿ ಇದೇ ದೊಡ್ಡ ಮಾನ್ಯುಮೆಂಟು. ಸೊ ಇದೇ ಫೇಮಸ್ ಮಾನ್ಯುಮೆಂಟು, ಇದಕ್ಕೆ ಟ್ರೆಜರಿ ಅಂತ ಹೇಳ್ತಾರೆ. ಏಳು ಅದ್ಭುತಗಳಲ್ಲಿ ಇದು ಒಂದು ಅದ್ಭುತ. ಇಲ್ಲಿ ಬಂದು ಫೋಟೋ ತಗೊಳ್ಳೋದಂದ್ರೂ ಕಂಪಲ್ಸರಿ ಮಾಡಿ. ಆ್ಯಂಡ್ ಇಲ್ಲಿಂದ ಕೆಳಗಡೆ ಹೋಗಿ ನೆಕ್ಸ್ಟ್ ಪ್ಲೇಸಿಗೆ ಹೋಗೋಣ. ಲೆಟ್ಸ್ ಗೋ. ಪೆಟ್ರಾನ ರೋಡ್ ಸಿಟಿನೂ ಅಂತ ಹೇಳ್ತಾರೆ. ಯಾಕಪ್ಪ ಅಂತೇಳಿದ್ರೆ ಇಲ್ಲಿನ ಕಲ್ಲಿನ ಬಣ್ಣದಿಂದ ಅದಕ್ಕೆ ರೋಡ್ ಸಿಟಿ ಅಂತ ಹೇಳ್ತಾರೆ. ಸೊ ಪೆಟ್ರಾ ರೀಡಿಸ್ಕವರ್ ಆಗಿದ್ದು ಇದು. 100 years ಬ್ಯಾಕ್ ಯಾರಿಗೂ ಗೊತ್ತಿದ್ದಿಲ್ಲ ಪೆಟ್ರಾ ಅಂತೇಳಿ ಇದೆ ಅಂತೇಳಿ. ಒಬ್ಬ ಸ್ವಿಸ್ ಎಕ್ಸ್ಪ್ಲೋರರ್ ಬಂದು ಇಲ್ಲಿ ಎಕ್ಸ್ಪ್ಲೋರ್ ಮಾಡೋ ಮುಂದೆ ಈ ಜಾಗನ. ಸೊ ಅವನಿಗೆ ಇದು ಪ್ಲೇಸ್ ಸಿಕ್ತು ಪೆಟ್ರಾ ಅಂತೇಳಿ, ಅದಕ್ಕೆ ಇದನ್ನ ಲಾಸ್ಟ್ ಸಿಟಿ ಆಫ್ ಪೆಟ್ರಾ ಅಂತ ಹೇಳ್ತಾರೆ. ಇಲ್ಲಿ ಸೋವಿನಿಯರ್ ಶಾಪ್ಸ್ಗಳಿದ್ದಾವೆ ಭಾಳಷ್ಟು.
ಸೊ ಬೇಕಂದ್ರೆ ಸೋವಿನಸ್ ಹೋಗೋದು, ಏನಾದ್ರೂ ತಗೊಳ್ಳಿ 1 GD ಅಂತ ಹೇಳ್ತಾರೆ. ಸೊ ಇಲ್ಲಿಂದ ಟ್ರೆಜರಿ ಮುಗಿದಿದೆ. ಇವಾಗ ಮುಂದೆ ಜನಗಳು ವಾಸಿಸುವ ಮನೆಗಳಿದಾವಂತೆ, ಆ ಮನೆಗಳು ಮತ್ತೆ ಒಂದು ಥಿಯೇಟರ್ ಇದೆ ಅಂಡ್ ಒಂದು ಮಾನಿಸ್ಟ್ರಿ ಕೂಡ ಇದೆ ಅಂತೆ. ಸೊ ಅಲ್ಲೋಗೋಣ, ನೋಡೋಣ ಯಾವ ಥರ ಇದೆ ಅಂತೇಳಿ. ಸೊ ಇದ್ರ ಪಾರ್ಟ್ ನೋಡಿದ್ರೆ ಮಾತ್ರ ನನಗಂದ್ರೆ ಪಾಪ ಅನ್ಸುತ್ತೆ. ಸೊ ಇದನ್ನ ನೀರು ಊಟ ಗೀಟ ಕೊಡ್ತಾರೆ ಇಲ್ಲೋ ಗೊತ್ತಿಲ್ಲ. ಪಾಪ ಪ್ರಾಣಿಗಳನ್ನ ಈ ತರ ಯೂಸ್ ಮಾಡ್ಕೊಂತಾರೆ. ಸೊ ಇದ್ರ ಮೇಲಂತೂ ಡೆಫಿನೆಟ್ಲಿ ನೀವು ರೈಡ್ ಮಾಡಲೇಬೇಡಿ. ಇವುಗಳನ್ನ ಕೊಡೋ ಕಷ್ಟ ಯಾರಿಗೂ ನೋಡೋಕ್ಕೂ ಆಗಲ್ಲ, ಊಹಿಸೋಕ್ಕೂ ಆಗಲ್ಲ ಎಷ್ಟು ಕಷ್ಟ ಪಡ್ತಾವೆ ಒಳಗಡೆ ಅಂತೇಳಿ. ಆದ್ರೂ ಮೂಕ ಪ್ರಾಣಿಗಳು ಅಲ್ವಾಗ್ರು, ಏನು ಮಾಡೋಕ್ಕಾಗಲ್ಲ. ಅಂಡ್ ಇಲ್ಲೊಂದು ಮಾನಿಸ್ಟ್ರಿ ಇದೆ ನೋಡ್ಬೋದು ನೀವು. ಸೊ ಇದು ಒಂದು ಮಾನಿಸ್ಟ್ರಿ. ಸೊ ಈ ತರ 740 ಮಾನಿಸ್ಟ್ರಿ ಇದ್ದಾವೆ. ಸೊ ಅದರಲ್ಲಿ ಇದು ಒಂದು ದೊಡ್ಡದು, ಲಾಸ್ಟ್ ನೀವು ನೋಡಿದ್ರಲ್ಲ.